ಮುಂದಿಟಿ ಹೋಗೋಣ ಇಡೀ ರಾಜ್ಯದಲ್ಲಿ ಸಾಕಷ್ಟು ಬರ ಈ ಬಾರಿ ತಾಂಡವ ಆಡ್ತಾ ಇದೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಈ ಬಾರಿ ನೂರ ತೊಂಬತ್ತ ಐದು ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಿದೆ ಆಲ್ಮೋಸ್ಟ್ ಇಡೀ ಕರ್ನಾಟಕದ ಎಲ್ಲಾ ತಾಲೂಕುಗಳು ಸಿಟಿ ಬೇಸ್ಡ್ ತಾಲೂಕುಗಳು ಬಿಟ್ಟು ಕೆಲವೊಂದಿಷ್ಟು ಮಲೆನಾಡು ಕರಾವಳಿ ಬಿಟ್ರೆ ಎಲ್ಲಾ ತಾಲೂಕುಗಳು ಬರಪೀಡಿತ ತಾಲೂಕುಗಳು ಅನ್ನೋದನ್ನ ಘೋಷಣೆ ಮಾಡಿದೆ ನೂರ ತೊಂಬತ್ತೈದು ತಾಲೂಕನ್ನ ಬರಪೀಡಿತ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದೆ ಇದರಲ್ಲಿ ಒಟ್ಟಾರೆಯಾಗಿ ಈಗ ರಾಜ್ಯದಲ್ಲಿ ನೂರ ಮೂವತ್ತೊಂದು ಜಿಲ್ಲೆಯ ಇನ್ನೂರ ಮೂವತ್ತಾರು ತಾಲೂಕುಗಳಿದ್ದಾವೆ ಈ ಪೈಕಿ ನೂರ ತೊಂಬತ್ತೈದು ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಿದೆ ಈ ತಾಲೂಕುಗಳಲ್ಲಿ ಬೆಳೆ ಹಾನಿ ಸಮೀಕ್ಷೆ ಕೈಗೊಂಡ ಬಳಿಕ ನೂರ ಅರವತ್ತೊಂದು ತಾಲೂಕುನ ತೀವ್ರ ಬರಪೀಡಿತ ಜೊತೆಗೆ ಮೂವತ್ನಾಲ್ಕು ತಾಲೂಕನ್ನ ಸಾಧಾರಣ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಲಾಗಿದೆ ಮುಂದಿನ ಆರು ತಿಂಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೂ ಕೂಡ ಬರಪೀಡಿತ ಅಂತ ಘೋಷಣೆ ಮಾಡಲಾಗಿದೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಬರ ನಿರ್ವಹಣೆ ಕಾರ್ಯಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರದಿಂದ ಕಾಲ ಕಾಲಕ್ಕೆ ರಾಷ್ಟ್ರೀಯ ವಿಪತ್ತು ನಿರ್ವಹಣೆ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ನಿಯಮಗಳು ಇದಕ್ಕೆ ಅನ್ವಯ ಆಗುತ್ತೆ ಮಾರ್ಗಸೂಚಿಗಳು ಅನ್ವಯ ಆಗುತ್ತೆ ಅಂತ ಸರ್ಕಾರ ಅಧಿಕೃತವಾದ ಆದೇಶವನ್ನು ಹೊರಡಿಸಿದೆ ಸೊ ಬೆಂಗಳೂರು ನಗರದಲ್ಲಿ ಬೆಂಗಳೂರು ಪೂರ್ವ ಜಿಲ್ಲೆ ಒಂದು ಬರಪೀಡಿತ ಬೆಂಗಳೂರು ಗ್ರಾಮಾಂತರದಲ್ಲಿ ದೊಡ್ಡಬಳ್ಳಾಪುರ ಆಮೇಲೆ ದೇವನಹಳ್ಳಿ ಹೊಸಕೋಟೆ ನೆಲ ನೆಲಮಂಗಲ ನಾಲ್ಕು ತಾಲೂಕಿನ ನಾಲ್ಕು ಕೂಡ ಬರಪೀಡಿತ ರಾಮನಗರ ಜಿಲ್ಲೆಯ ಕನಕಪುರ ರಾಮನಗರ ಹಾರೋಹಳ್ಳಿ ದುರ್ಗದ ಚಳಕೆರೆ ದುರ್ಗ ಹಿರಿಯೂರು ಹೊಳಲ್ಕೆರೆ ಹೊಸದುರ್ಗ ಮೊಳಕಾಲ್ಮುರು ದಾವಣಗೆರೆಯ ಚನ್ನಗಿರಿ ದಾವಣಗೆರೆ ಹರಿಯರ ಹೊನ್ನಾಳಿ ಜಗಳೂರು ನ್ಯಾಮ್ತಿ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ಹುಣಸೂರು ಮೈಸೂರು ನಂಜನಗೂಡು ಪ್ರಿಯಾಪಟ್ಣ ಟಿ ನರಸೀಪುರ ಸರಗೂರು ಸಾಲಿಗ್ರಾಮ ಇನ್ನು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಮದ್ದೂರು ಮಳವಳ್ಳಿ ಮಂಡ್ಯ ನಾಗಮಂಗಲ ಪಾಂಡವಪುರ ಶ್ರೀರಂಗಪಟ್ಟಣ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಸಂಡೂರು ಶಿರುಗುಪ್ಪ ಕುರುಗೋಡು ಕಂಪ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕೊ ಕೊಪ್ಪಳ ಕುಷ್ಟಗಿ ಯಲಬುರ್ಗ ಕರಟಗಿ ಕಾಕ್ನೂರು ಕನಕಗಿರಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ಮಾನ್ವಿ ರಾಯಚೂರು ಶಿರುವಾರ ಸೇರಿದಂತೆ ಒಟ್ಟು ರಾಜ್ಯದಂತ ಮೂವತ್ತೊಂದು ಜಿಲ್ಲೆಗಳ ನೂರ ತೊಂಬತ್ತೈದು ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಲಾಗಿದೆ ಸೊ ಸದ್ಯಕ್ಕೆ ಬರಪೀಡಿತ ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿದ್ರೆ ಮಾತ್ರ ಲಾಭ ಏನು ಸಿಗಲ್ಲ ರೈತರಿಗೆ ಬರಪೀಡಿತ ಏನು ಬರಪೀಡಿತವಾಗಿ ಏನೆಲ್ಲ ಸಮಸ್ಯೆ ಆಗಿದೆ ಯಾರಿಗೆ ಅವ್ರಿಗೆ ಇದರ ಒಂದು ಲಾಭವನ್ನು ಆಗಬೇಕು ನೋಡೋಣ ಬರಪೀಡಿತ ಘೋಷಣೆ ಆಗಿದೆ ರೈತರಿಗೆ ಈ ಬರಪೀಡಿತ ಘೋಷಣೆ ಆದಮೇಲೆ ರೈತರ ನೆರವಿಗೆ ಬರುತ್ತೆ ಸರ್ಕಾರ ಆ ಏನು ರಾಷ್ಟ್ರ ವಿಪತ್ತು ಮತ್ತು ರಾಜ್ಯ ವಿಪತ್ತಿನ ಯೋಜನೆಗಳು ಬರ ಪೀಡಿತ ಅಂತ ಘೋಷಣೆ ಆದಮೇಲೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅವರು ಮೇ ಜಾನುವಾರುಗಳಿಗೆ ಮೇವನ್ನು ಕೊಡೋದಂತ ಆಗಿರ್ಬೋದು ಅಥವಾ ಬೆಳೆ ಪರಿಹಾರವನ್ನು ಕೊಡೋದಂತ ಎಲ್ಲ ಕೆಲಸ ಮಾಡಬೇಕಾಗುತ್ತೆ ರಾಜ್ಯ ಸರ್ಕಾರ ನಿಟ್ಟಿನಲ್ಲಿ ಮಾಡುತ್ತೆ ಅನ್ನೋ ಒಂದು ಭರವಸೆ ಇದೆ ಮುನ್ಸಿದ್ಧಗೋ